ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ, ಕನಸಲ್ಲಿ ಲಕ್ಷ್ಮೀ ದೇವಿಯನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಕನಸಲ್ಲಿ ಲಕ್ಷ್ಮೀ ದೇವಿಯನ್ನ ನೋಡುವುದು ಅಂದ್ರೆ ಅದನ್ನ ಧನಾತ್ಮಕ ಮತ್ತು ಋಣಾತ್ಮಕ ಕನಸು ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ಅದು ಒಳ್ಳೆಯದು ಅಥವಾ ಕೆಟ್ಟದ್ದು ಕೂಡ ಆಗಿರ್ಬೋದು. ಅಂದ್ರೆ ಅದು ನಿಮ್ಮ ಕನಸಿನ ಪರಿಸ್ಥಿತಿಯನ್ನ ಅವಲಂಬಿಸಿ ಇರುತ್ತೆ. ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ, ಲಕ್ಷ್ಮೀ ದೇವಿಯನ್ನ ಕನಸಲ್ಲಿ ನೋಡುವುದು ಅಂದ್ರೆ ಅದು ಸಂತೋಷ, ಭರವಸೆ ಮತ್ತು ಉತ್ತಮ ಭವಿಷ್ಯವನ್ನ ಸೂಚಿಸುತ್ತೆ. ಇನ್ನು ಕನಸು ಅಂದ್ರೆ ಸ್ವೀಕಾರ ಮತ್ತು ಗೌರವ. ಇನ್ನು ದೇವಿ ಲಕ್ಷ್ಮೀ ಮಾತೆಯ ಕನಸು ಮತ್ತು ನೀವು ಕೆಟ್ಟ ಸ್ಥಾನದಲ್ಲಿ ಕಾಣುತ್ತೀರಾ, ಅಂದ್ರೆ ನೀವು ಬಡತನಕ್ಕೊಳಗಾಗುವುದು ಅಥವಾ ಕನಸಲ್ಲಿ ಅಳುವುದು ಅಥವಾ ನೀವು ಅರಿದ ಬಟ್ಟೆಗಳನ್ನು ಧರಿಸಿರುವುದನ್ನು ನೋಡುವುದು ಅಂದ್ರೆ ನೀವು ಮರುಮಾರಾಟ ಮೌಲ್ಯವನ್ನು ಹೊಂದಿರದ ಯಾವುದಕ್ಕಾದ್ರೂ ಬಹಳಷ್ಟು ಹಣವನ್ನ ಖರ್ಚು ಮಾಡುತ್ತೀರಾ ಅಂತ ಅರ್ಥ. ಇನ್ನು ಲಕ್ಷ್ಮಿಯ ಕನಸುಗಳು ಮತ್ತು ನೀವು ಸಂತೋಷವಾಗಿರುವುದು ಮತ್ತು ಐಷಾರಾಮಿ ಜೀವನವನ್ನು ನಡೆಸ್ತಾ ಇರುವುದನ್ನು ನೋಡುವುದು ಅಂದ್ರೆ ಇದು ಅದೃಷ್ಟ, ಉತ್ತಮ ಅವಕಾಶ, ಹೊಸ ಸಂಬಂಧ ಅಥವಾ ಪೂರ್ವಜರ ಸಂಪತ್ತಿನ ಬದಲಾವಣೆಯ ಸೂಚನೆ. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಲಕ್ಷ್ಮೀ ದೇವಿಯನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಫಸ್ಟ್ ಒನ್, ನೀವು ಭಯದಿಂದ ಅಥವಾ ಕೋಪದಿಂದ ಲಕ್ಷ್ಮೀ ದೇವಿಯ ಕನಸು ಕಾಣುವುದು ಅಂದ್ರೆ ಭವಿಷ್ಯದಲ್ಲಿ ಹತಾಶೆ ಮತ್ತು ಅಸಂತೋಷದ ಸಂಕೇತ. ಇನ್ನು ನಿಮ್ಮ ಆಸೆ ಈಡೇರುವುದಿಲ್ಲ ಅಂತ ಅರ್ಥ. ಇನ್ನು ಇದರರ್ಥ ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಕುರಿತು ನಿಮಗೆ ಖಚಿತತೆ ಇಲ್ಲ ಅಂತ. ಸೆಕೆಂಡ್ ಒನ್, ಕೋಪಗೊಂಡ ಲಕ್ಷ್ಮಿಯ ಕನಸು ಅಂದ್ರೆ ಶುಚಿತ್ವದ ಕೊರತೆಯು ನಿಮ್ಮ ಪತನಕ್ಕೆ ಕಾರಣವಾಗುತ್ತದೆ. ಇದರರ್ಥ ಕೋಪ ಮತ್ತು ಯೋಚಿಸದೆ ವರ್ತಿಸುವುದು ಗಂಭೀರ ಹಾನಿಗೆ ಕಾರಣವಾಗುತ್ತೆ. ಕನಸು ಒಂದು ರೀತಿಯ ಎಚ್ಚರಿಕೆ ಕೂಡ ಆಗಿರಬಹುದು. ಥರ್ಡ್ ಒನ್, ಲಕ್ಷ್ಮಿಯ ಕನಸು ಮತ್ತು ನೀವು ಸ್ನೇಹಿತರು ಅಥವಾ ನಿಮ್ಮ ಕುಟುಂಬದ ಸದಸ್ಯರನ್ನು ನೋಡುತ್ತೀರಾ ಅಂದ್ರೆ ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವಿರಿ ಅಥವಾ ನಿಮ್ಮ ಜೀವನದಲ್ಲಿ ಉತ್ತೇಜಕವಾದ ಏನಾದರೂ ಸಂಭವಿಸುತ್ತೆ ಅಂತ ಅರ್ಥ. ಇನ್ನು ಇದು ಶಕ್ತಿಯುತ ಮತ್ತು ಉತ್ಸಾಹಭರಿತ ಅವಧಿ ಎಂಬರ್ಥವನ್ನು ಕೂಡ ನೀಡುತ್ತೆ.